अंकलिया डॉक्टर एनए मक्दूम आयुर्वेदिक मेडिकल कॉलेज आस्पत्रे हागू संशोधना केंद्र इवर वतियिंद आयोजिसलाद बृहत् आरोग्य तपासणा शिबिर ग्रामीण ಭಾಗದಲ್ಲಿರುವ ಸಾರ್ವಜನಿಕರ ಕಾಯಿಲೆಗಳಿಗೆ ಎಲ್ಲ ಪ್ರಕಾರದ ವೈದ್ಯಕೀಯ ಸೇವೆ ಉಪಲಬ್ಧವಾಗಬೇಕೆಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಈ ಶಿಬಿರದ ಲಾಭವನ್ನು ಅಂಕಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಪಡೆಯಬೇಕೆಂದು ಡಾಕ್ಟರ್ ಎನ್ಎ ಮಗ್ದೂಮ್ ಹೇಳಿದರು ಅಂಕಲಿಯಲ್ಲಿನ ಡಾಕ್ಟರ್ ಎನ್ಎ ಮಗ್ದೂಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಇವರ ವತಿಯಿಂದ ಆಯೋಜಿಸಲಾದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಯುರ್ವೇದಿಕ್ ಪದ್ಧತಿಯ ಉಪಯೋಗವನ್ನು ವಿಶ್ವ ಮಟ್ಟದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ನಾವು ಕೂಡ ಈ ಪದ್ಧತಿಯ ಉಪಯೋಗ ಪಡೆಯಬೇಕು ಅಂಕಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ಆಹಾರ ಮಾರ್ಗದರ್ಶನ ಸೋನೋಗ್ರಾಫಿ ಮೆದುಳು ಸ್ಕ್ಯಾನಿಂಗ್ ಇದೇ ತರಹದ ಸೇವೆ ಉಪಲಬ್ಧವಿದೆ ಆದಷ್ಟು ಬೇಗನೆ ಸರ್ಕಾರದ ಯೋಜನೆಯ ಲಾಭ ಸಿಗಬೇಕೆಂದು ಪ್ರಯತ್ನ ಶುರು ಇದ್ದು ಮುಂಬರುವ ದಿನಗಳಲ್ಲಿ ಯೋಜನೆಯ ಲಾಭ ನಿಮಗೆ ಸಿಗುತ್ತದೆ ಎಂದು ಹೇಳಿದರು ಎಲ್ಲದಕ್ಕೂ ಡಾಕ್ಟರ್ ಮಗದು ನೀವೆಲ್ಲರೂ ಬಂದ ಬಲ್ಗೂ ಸರ್ ಇದಾರ ಇದಾರ ಇಲ್ಲ ಅಂತಂದ್ರೆ ಹೊರಗೆ ಹೋಗ್ಬಿಡೋದು ಬೇರೆ ಡಾಕ್ಟರ್ ಇದ್ರು ಇರಕ್ಕೆ ಕೇಳಂಗಿಲ್ಲ ಹಂಗ ಆಗಂಗಿಲ್ಲ ಇದ್ಮೇಲೆ ಯಾಕಂತಂದ್ರೆ ನಾ ಇರ್ಲಿಲ್ಲ ಅಂದ್ರೂ ನನಗಿಂತ ಚಲೋ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟರ್ಸ್ ನಮ್ಮಲ್ಲಿ ಇಲ್ಲಿ ಇದ್ದಾರೆ ನಾ ಒಂದು ಹೇಳಕ್ಕೆ ನಾ ಇಲ್ಲೇ ಇರಲಿ ಇಲ್ಲದೆ ಇರಲಿ ನಾ ಯಾವುದೋ ಕೆಲಸ ಬಿದ್ದೀನಿ ದಿಲ್ಲಿಗೆ ಹೋಗಿರ್ತೀನಿ ಹೊರಗೆ ಹೋಗಿರ್ತೀನಿ ಎಲ್ಲ ಹೋಗಿರ್ತೀನಿ ಆದ್ರೆ ನಾ ಇರಲಿಲ್ಲ ಅಂದ್ರೂ 24 ತಾಸು ICU ಹಿಡ್ಕೊಂಡು ಆಪರೇಷನ್ ಹಿಡ್ಕೊಂಡು ಎಲ್ಲ ಪೇಷಂಟ್ಗಳು ನೋಡುವಂಥ ಡಾಕ್ಟರ್ಸ್ ನಮ್ಮಲ್ಲಿ ಬಂದ ಅದಕ್ಕೆ ನಮ್ಮ ಚಿಂತಾಮಣಿ ಹೇಳಿದಾಗ ಎಲ್ಲದಕ್ಕೂ ವಿರೋಧ ಮಾಡ್ಬೋದು ಆಮೇಲೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಖರ್ಚು ಮಾಡೋದು 10 ರೂಪಾಯಿಗೆ ಒಂದು 100 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ 10 ರೂಪಾಯಿ ಕೆಲಸ ಇರ್ತದೆ 1000 ರೂಪಾಯಿಂದ ಖರ್ಚಾಗ್ತದೆ ಹಂಗೆ ಆಗೋದು ಬೇಡ ಅದಕ್ಕೆ ನಿಮ್ಗೆ ಎಲ್ಲ ಅಲ್ಲಿ ವ್ಯವಸ್ಥೆ ಆಗ್ಬೇಕು ಆಮೇಲೆ ನಮ್ಮಲ್ಲಿ ಅಡ್ಮಿಟ್ ಆದ ಪೇಷಂಟ್ಗಳಿಗೆ ಈಗ ನಾವು ಏನು ವಿಚಾರ ಮಾಡಿದೀವಿ ಅಂತಂದ್ರೆ ಈಗ ಏನಾಗ್ತದೆ ಅಡ್ಮಿಟ್ ಆಗಿರ್ತಾರ ಪೇಷಂಟ ಟ್ರೀಟ್ಮೆಂಟ್ ಚಾಲೂ ಇರ್ತದೆ ಆದ್ರೆ ಅದಕ್ಕೆ ಪಥ್ಯ ಇರ್ತದೆ ಪಥ್ಯ ಹೆಂಗಿರ್ತದೆ ಅಂತಂದ್ರೆ ಯಾವ ಔಷಧ ಚಾಲೂ ಇದ್ದಾಗ ಯಾವ ರೋಗಕ್ಕೆ ಯಾವ ಔಷಧ ಚಾಲೂ ಇದ್ದಾಗ ಏನು ಆಹಾರ ತಿನ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ ಆ ರೊಕ್ಕದ ವಿಷಯ ತಲೆ ಹಾಕೋಬೇಡ್ರಿ ನಾವು ಶರೀರ ಗಟ್ಟಿಟ್ಕೋಬೇಕು ಶರೀರ ಚಂದ ಇರಬೇಕು ಶರೀರ ಆರೋಗ್ಯವಂತಾಗಿರ್ಬೇಕು ಅವೆಲ್ಲ ಇರಬೇಕು ಅಂತಂದ್ರೆ ನಾವು ಹೆಂಗಿರಬೇಕು ಅನ್ನೋದು ಕಲಿಬೇಕು ಅವ್ರ ಕಡೆ ಆಹಾರ ಏನು ತೊಗೋಬೇಕು ದಿವಸ ಮಲ್ಕೋಬೇಕಷ್ಟ ಸರ್ ಮಧ್ಯಾಹ್ನ ಹೆಂಗೆ ಮಾಡಬೇಕು ಆಹಾರ ಯಾವ್ಯಾವ ಟೈಮ್ದಾಗ ತೊಗೋಬೇಕು ಅದೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಈ ಕಾರ್ಯಕ್ರಮವನ್ನು ಧನ್ವಂತರಿ ಪೂಜೆ ಮಾಡಿ ದ್ವೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಕೆಜಿ ಚಂದ್ರಪ್ಪ ಡಾಕ್ಟರ್ ಭಾರತಿ ಡಾಕ್ಟರ್ ಜಯಶ್ರೀ ಡಾಕ್ಟರ್ ಗದ್ದಿಹಕ್ಕಿ ಶೆಟ್ಟಿ ಸಂಸ್ಥೆಯ ಖಜಾಂಜಿ ಎಲ್ಎನ್ ಮಗ್ದೂಮ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಸವರಾಜ್ ಗಂಟಿ ಅವರು ಈ ಶಿಬಿರದಲ್ಲಿ ಚರ್ಮರೋಗ ಸ್ತ್ರೀರೋಗ ನರರೋಗ ಪಾರ್ಶ್ವವಾಯು ಮಧುಮೇಹ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಇತ್ಯಾದಿ ಪ್ರಕಾರದ ಕಾಯಿಲೆಗಳಿಗೆ ಹಾಗೂ ಮೂಗು ಕಿವಿ ಗಂಟಲು ಕೂದಲಿನ ಸಮಸ್ಯೆಗಳಿಗೆ ಉಚಿತ ತಪಾಸಣೆ ಜೊತೆಗೆ ಔಷಧ ಉಪಚಾರ ಮಾಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಮುತ್ನಾಳೆ ಡಾಕ್ಟರ್ ದುರ್ದುಂಡಿ ಡಾಕ್ಟರ್ ಅಭಿಜಿತ್ ಪಾಟೀಲ್ ಡಾಕ್ಟರ್ ಶೈಸ್ತಾ ಜೆ ಡಾಕ್ಟರ್ ಕಿರಣ್ ಖೋತ್ ಡಾಕ್ಟರ್ ಶೈಲೇಶ್ ಶೆಟ್ಟಿ ಡಾಕ್ಟರ್ ಸಮರ್ಜಿತ್ ಡಾಕ್ಟರ್ ವಿವೇಕ್ ಸೊಲ್ಲಾಪುರ್ಕರ್ ಡಾಕ್ಟರ್ ಅಜಿತ್ ರಾವಳೆ ಡಾಕ್ಟರ್ ಚಿಂತಾಮಣಿ ಕಡೋಲಿಕರ್ ಹಾಗೂ ಆರೋಗ್ಯ ವಿಭಾಗ ಪ್ರಾಧ್ಯಾಪಕ ವಿದ್ಯಾರ್ಥಿ ಕರ್ಮಚಾರಿ ಉಪಸ್ಥಿತರಿದ್ದರು